ಎಲ್ರಿಗೂ ನಮಸ್ಕಾರ. ಇವತ್ತು ತಾನೇ ನಾವು VTU ಯೂನಿವರ್ಸಿಟಿಗೆ ಬಂದಿದ್ವಿ. ಇಲ್ಲಿ ಬಂದು ನಮ್ಮ ಮಾನ್ಯ ರಿಜಿಸ್ಟ್ರಿ ಇವಾಲ್ಯೂಷನ್ ಆದಂಥ ರಂಗಸ್ವಾಮಿ ಸರ್ ಆಗಿರ್ಬೋದು, ರಿಜಿಸ್ಟ್ರಿ ಅಡ್ಮಿನ್ ಆಗಿರುವಂಥ ದೇಶಪಾಂಡೆ ಸರ್ ಅವ್ರನ್ನ ಭೇಟಿ ಮಾಡಿ ಏನು ವಿದ್ಯಾರ್ಥಿಗಳಿಗೆ ಕ್ಯಾರಿಯರ್ ಬಗ್ಗೆ ಗೊಂದಲ ಇತ್ತು. 20th November 2021 ಏನು ಸರ್ಕ್ಯುಲರ್ ಬಂದಿತ್ತು ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಇರಲಿಲ್ಲ ಯೂನಿವರ್ಸಿಟಿಯಲ್ಲಿ. ಸೊ ಅವ್ರಿಗೆ ಒಂದು ಗೊಂದಲ ಇತ್ತು, ಯಾಕಂತೇಳಿ ಕಾಲೇಜ್ ಪ್ರಿನ್ಸಿಪಲ್ಸಿಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಏನು ಕ್ಲಾರಿಟಿ ಅಂತೇಳಿ. ಇವತ್ತು ಆ ಕ್ಲಾರಿಟಿನ ಅವ್ರ ಮುಂದೆ ಕೂತ್ಕೊಂಡು ಅವ್ರ ಕಡೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇಟ್ಕೊಂಡು ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ. ಕ್ಯಾರಿ ಓವರ್ ಈ ವರ್ಷ ನಿಮಗೆ ಇವನ್ ಸೆಮ್ ಇಂದ ನೆಕ್ಸ್ಟ್ ಆರ್ಡ್ ಸೆಮ್ ಹೋಗೋಕ್ಕೆ ಎಷ್ಟೇ ನಿಮ್ಮ ಬ್ಯಾಕ್ಲಾಗ್ಸ್ ಇದ್ರು ಯು ಕ್ಯಾನ್ ಪಾಸ್ ಆ್ಯಂಡ್ ನಿಮ್ಮ ಮುಂದಕ್ಕೆ ಹೋಗ್ಬೋದು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ವಿಚಾರದಲ್ಲಿ ನಿಮಗೆ ಬೇರೆ ಯಾರೇ ಆಗಿರ್ಬೋದು ಇದ್ರ ಬಗ್ಗೆ ಮಾಹಿತಿಗಳನ್ನ ಫೇಕ್ ಮಾಹಿತಿಗಳನ್ನ ಕೊಡುವಂಥ ತುಂಬ ಎಷ್ಟು ಜನ ಇದ್ರು. ಸೊ ಅಂಥ ಫೇಕ್ ಮಾಹಿತಿನ ನೀವು ನಂಬಕ್ಕೆ ಹೋಗ್ಬೇಡಿ, ಯಾಕಂತ ಹೇಳಿದ್ರೆ ತುಂಬ ಜನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಸೊ ನೀವು ಏನೇ ಇದ್ರೂ ಕ್ಲಾರಿಫಿಕೇಶನ್ ಏನೇ ಇದ್ರು ನನ್ನ ಬಳಿ ಕೇಳ್ಕೊಳ್ಳಿ. ನಾನು ಯೂನಿವರ್ಸಿಟಿಗೆ ಯಾವತ್ತು ನಿಮ್ಮ ಪರವಾಗಿ ನಿಂತಿದ್ದೀನಿ, ಯಾವತ್ತು ನಿಮ್ಮ ಪರವಾಗಿ ಇದ್ದೀನಿ ಅಂತ ಹೇಳಲು ಇಚ್ಛಿಸುತ್ತೇನೆ. ಥ್ಯಾಂಕ್ ಯು.